ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಕಾಗುಣಿತಾಕ್ಷರಗಳನ್ನು ಕಲಿಯೋಣ. ನೀವೆಲ್ಲ ಎಲ್ಲಿವರೆಗೂ ಕಲಿತಿದ್ರೆ? ಈಗ ಲ ಅಕ್ಷರವರೆಗೂ ಕಲಿತಿದ್ದೀರಲ್ವಾ? ಯ ರ ಲ ಅಲ್ಲಿವರೆಗೂ ಕಲಿತಿದ್ದೀರಲ್ವಾ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ವ ಅಕ್ಷರದ ಕಾಗುಣಿತಾಕ್ಷರವನ್ನು ನಾವು ಕಲಿಯೋಣ. ಓಕೆ, ಹಾಗಾದರೆ ಬನ್ನಿ, ನಾನು ಬರಿತಾ ಹೋಗ್ತೀನಿ, ನೀವು ಕೂಡ ಜೊತೆ ಬರಿತಾ ಬಾಯಿ ಬಿಟ್ಟು ಹೇಳ್ತಾ ಬರಿತಾ ಹೋಗ್ಬೇಕು. ಓಕೆ, ಹಾಗಾದ್ರೆ ಇದು ಯಾವ ಅಕ್ಷರ? ವಾ. ಯಾವ ಅಕ್ಷರ ಇದು? ವಾ. ವಾತಲಗಟ್ಟು ವಾ ಹೇಳಿ, ವಾತಲಗಟ್ಟು ವಾ, ವಾತಲಗಟ್ಟಿ ನಿಳಿ ವಾ, ವಾತಲಗಟ್ಟಿ ನಿಳಿ ವಾ, ವಾಗುಸು ಬಿ, ವಾಗುಸು ಬಿ, ವಾಗುಸಿ ದೀರ್ಘ ಬಿ ಹೇಳಿ, ವಾಗುಸಿ ದೀರ್ಘ ಬಿ, ವಾಕೊಂಬು ಹು, ವಾಕೊಂಬು ಹು ನೋಡಿ, ವಾಕಿ ಕೊಂಬು ಕೆಳಗಡೆಯಿಂದ ಬರಬೇಕು, ಇಲ್ಲಿಂದ ಬರಬೇಕು. ನೀವು ಏನಾದರೂ ಕೊಂಬನ್ನ ಪಕ್ಕದಲ್ಲಿ ಕೊಟ್ಟರೆ ಅದು ಯಾವ ಅಕ್ಷರ ಆಗುತ್ತೆ? ಮಾ ಅಕ್ಷರ ಆಗುತ್ತೆ, ಅದು ವಾ ಆಗೋದಿಲ್ಲ, ವಾಕೊಂಬು ಹೂ ಆಗೋದಿಲ್ಲ. ಹಾಗಾಗಿ ಕೆಳಗಡೆಯಿಂದ ನೀವೇನು ಮಾಡಬೇಕು? ಹಾಗೆ ಕೊಂಬನ್ನ ಕೊಡಬೇಕು. ವಾಕೊಂಬು ಹೂ, ವಾಕೊಂಬಿ ನೀಡಿ ಹೂ, ವಾಕೊಂಬಿ ನೀಡಿ ಹೂ, ವಾಕಿ ಬಟ್ಟು ಸುಳಿ ಬ್ರು, ವಾಕಿ ಬಟ್ಟು ಸುಳಿ ಬ್ರು, ವಾ ಏಕ್ವಾ ಬೇ, ವಾ ಏಕ್ವಾ ಬೇ, ವಾ ಏಕ್ವಾ ದೀರ್ಘ ಬೇ, ವಾ ಏಕ್ವಾ ದೀರ್ಘ ಬೇ, ವಾ ಐಕ್ವಾ ವೈ, ವಾ ಐಕ್ವಾ ವೈ, ವಾ ಐಕ್ವಾ ವೈ, ವಾ ಓತ್ವಾ ಓ ನೋಡಿ, ವಾ ಓ, ವಾ ಓತ್ವಾ ಓ ಕೂಡ ಕುಂಬ ಕೆಳಗಡೆಯಿಂದನೇ ಬರಬೇಕು. ವಾ ಓತ್ವಾ ಓ, ವಾ ಓತ್ವನ್ ದೀರ್ಘ ಓ, ವಾ ಓತ್ವನ್ ದೀರ್ಘ ಓ, ವಾ ಔತ್ವಾ ಬೌ, ವಾ ಔತ್ವಾ ಬೌ, ವಾಕ್ಯ ಅನುಸ್ಮಾರ ವಂ, ವಾಕ್ಯ ಅನುಸ್ಮಾರ ವಂ, ವಾಕ್ಯ ವಿಸರ್ಗ ವಾಹ, ವಾಕ್ಯ ವಿಸರ್ಗ ವಾಹ. ಓಕೆ ಮಕ್ಕಳೇ, ಇನ್ನೊಂದ್ಸರಿ ನಾನು ಹೇಳ್ಕೊಡ್ತೀನಿ, ಈಗ ನೀವು ನನ್ನ ಜೊತೆ ಹೇಳ್ತಾ ಬರಬೇಕು. ಓಕೆ ಹೇಳಿ, ವಾತಲಗಟ್ಟು ವಾ, ವಾತಲಗಟ್ಟು ವಾ, ವಾತಲಗಟ್ಟಿ ನಿಳಿ ವಾ, ವಾತಲಗಟ್ಟಿ ನಿಳಿ ವಾ, ವಾ ಗುಡ್ಸು ಬಿ, ವಾ ಗುಡ್ಸು ಬಿ, ವಾ ಗುಡ್ಸಿ ದೀರ್ಘ ವಿ, ವಾ ಗುಡ್ಸಿ ದೀರ್ಘ ವಿ, ವಾ ಕೊಂಬು ಹು, ವಾ ಕೊಂಬು ಹು, ವಾ ಕೊಂಬಿ ನಿಳಿ ಹೂ, ವಾ ಕೊಂಬಿ ನಿಳಿ ಹೂ, ವಾಕ್ಯ ಒಟ್ಟು ಸುಳಿ ಬ್ರು, ವಾಕ್ಯ ಒಟ್ಟು ಸುಳಿ ಬ್ರು, ವಾ ಏತ್ವಾ ವೇ, ವಾ ಏತ್ವಾ ವೇ, ವಾ ಏತ್ವನ್ ದೀರ್ಘ ವೇ, ವಾ ಏತ್ವನ್ ದೀರ್ಘ ವೇ, ವಾ ಐತ್ವಾ ವೈ, ವಾ ಐತ್ವಾ ವೈ, ವಾ ಓತ್ವಾ ಓ, ವಾ ಓತ್ವಾ ಓ, ವಾ ಓತ್ವನ್ ದೀರ್ಘ ಓ, ವಾ ಓತ್ವನ್ ದೀರ್ಘ ಓ, ವಾ ಔತ್ವಾ ವೌ, ವಾ ಔತ್ವಾ ವೌ, ವಾಕ್ಯ ಅನುಸ್ವಾರ ವಂ, ವಾಕ್ಯ ಅನುಸ್ವಾರ ವಂ, ವಾಕ್ಯ ವಿಸರ್ಗ ವಾಹ, ವಾಕ್ಯ ವಿಸರ್ಗ ವಾಹ. ಓಕೆ ಮಕ್ಕಳೇ, ಈಗ ನಾವು ಈ ಕಾಗುಣಿತಾಕ್ಷರದ ವಾ ಅಕ್ಷರದ ಕಾಗುಣಿತಾಕ್ಷರವನ್ನು ಬರೆದಿರಲ್ವಾ, ಇದ್ರ ಪದಗಳನ್ನು ನೋಡೋಣ. ವಾತಲಗಟ್ಟಿಂದ ವಾತಲಗಟ್ಟು ವಾದಿಂದ ಏನು ಬರುತ್ತೆ, ವಾತಲಗಟ್ಟಿನಲ್ಲಿ ವಾದಿಂದ ಯಾವ ಪದ ಬರುತ್ತೆ ನೋಡ್ತಾ ಹೋಗೋಣ. ಆಯ್ತಾ, ಬನ್ನಿ.
ವಾತಲಗಟ್ಟು ವಾ ಇದೆವಾ? ವಾತಲಗಟ್ಟು ವಾದಲ್ಲಿ ಏನು ಬರುತ್ತೆ? ವನ, ವರ, ವಜ ಅಲ್ವಾ, ವನಜ, ಹೀಗೆ ಸುಮಾರು ಪದಗಳು ಬರ್ತವೆ. ವಾ ವಾ ನ ವನ ವಾ ನ ತಲಗಟ್ಟು ನ ವನ ವನ ಅಂದ್ರೆ ಕಾಡು. ವನ ಅಂದ್ರೆ ಏನು? ಕಾಡು. ನೆಕ್ಸ್ಟ್ ಏನಿದೆ? ವಾ ತಲಗಟ್ಟಿ ನಿಲಿ ವಾ. ವಾ ತಲಗಟ್ಟಿ ನಿಲಿ ವಾ ಇಲ್ಲ ಅಂದ್ರೆ ವಾ ತಲಗಟ್ಟಿ ನಿಲಿ ವಾದಲ್ಲಿ ಏನ್ ಬರುತ್ತೆ? ವಾಲಿ. ಹೇಳಿ ವಾಲಿ. ವಾ ತಲಗಟ್ಟಿ ನಿಲಿ ವಾ. ವಾ ತಲಗಟ್ಟಿ ನಿಲಿ ವಾ ಲಾಗುಸು ಲಿ ವಾಲಿ. ಹೇಳಿ ವಾತಲಗಟ್ಟಿ ನಿಲಿ ವಾ ಲಾಗುಸು ಲಿ ವಾಲಿ. ನೆಕ್ಸ್ಟ್ ಏನಿದೆ? ವಾಗುಸು ವಿ. ಏನಿದೆ? ವಾಗುಸು ವಿ. ಹಾಗಾದ್ರೆ ವಿದಲ್ಲಿ ಏನ್ ಬರುತ್ತೆ? ವಿರಾಮ. ವಿ ವಾಗುಸು ವಿ. ರಾತಲಗಟ್ಟಿ ನಿಲಿ ರಾ. ಮಾತಲಗಟ್ಟು ಮ. ವಿರಾಮ. ವಿರಾಮ ಅಂದ್ರೆ ನಿಮಗೆಲ್ಲ ಟಿ ಬ್ರೇಕ್ ಲೀಸರ್ ಬ್ರೇಕ್ ಇರ್ತಲ್ವಾ, ಅದಕ್ಕೆ ವಿರಾಮ ಅಂತಾರೆ. ಲೀಸರ್ ಹೋಗ್ತಲ್ವಾ, ಲೀಸರ್ ಬಿಡೋ ಅಂತ ಹೇಳ್ತಲ್ಲ ಅದು ವಿರಾಮ. ಸ್ವಲ್ಪ 5 ನಿಮಿಷ ನಿಮಗೆ ವಿರಾಮ ಕೊಟ್ಟಿರ್ತಲ್ವ, ಅದಕ್ಕೆ ವಿರಾಮ. ವಿ ರಾ ಮ ವಿರಾಮ. ನೆಕ್ಸ್ಟ್ ಏನಿದೆ? ವಾಪಸ್ ದೀರ್ಘ ವಿ. ವಾಪಸ್ ದೀರ್ಘ ವಿದಲ್ಲಿ ಬರುತ್ತೆ? ವೀಣೆ. ವೀಣೆ ಬರುತ್ತೆ, ವೀಣ ಬರುತ್ತೆ. ಬರೋಣ ವಾಗುಸಿಂಗ ವಿ. ನಾ ಏತ್ ವಾಣೆ ವೀಣೆ. ವಾಗುಸಿಂಗ ವಿ. ನಾ ಏತ್ ವಾಣೆ ವೀಣೆ. ನೆಕ್ಸ್ಟ್ ವಾಕೊಂಬು. ವಾಕೊಂಬಿನಲ್ಲಿ ಓ. ವಾಕ್ಯ ಹೊಟ್ಟು ಸುಡಿ ರು. ವಾಕ್ಯ ಹೊಟ್ಟು ಸುಡಿ ರು. ಶ ಶ ಭ ರು ಶ ಭ. ಏನಾಯ್ತು? ಋಷಭ. ಋಷಭ ಅಂದ್ರೆ ಎತ್ತು. ರು ಶ ಭ ಋಷಭ ಅಂದ್ರೆ ಎತ್ತು. ನೆಕ್ಸ್ಟ್ ಏನಿದೆ? ವಾಯತ್ವ ವೇ. ವಾಯತ್ವ ವೇ. ವಾಯತ್ವ ವೇ. ನಾಗುಸುನಿ. ನಾಗುಸುನಿ ಲ ವೆನಿಲ. ಹೇಳಿ ವೆನಿಲ. ವಾಯತ್ವ ವೇ. ನಾಗುಸುನಿ ತಲಗಟ್ಟು ಲ ವೆನಿಲ. ನೆಕ್ಸ್ಟ್ ಏನಿದೆ? ವಾಯತ್ವದಿಂದ ವೇ. ಯಾವ ಅಕ್ಷರ ಇದೆ? ವಾಯತ್ವದಿಂದ ವೇ. ನಾಕೊಂಬು ನು. ಏನಾಯ್ತು? ವೇಣು. ಏನಾಯ್ತು ಹೇಳಿ? ವೇಣು. ವಾಯುಗ ವೇ. ನಾಕೊಂಬು ನು ವೇಣು. ನೆಕ್ಸ್ಟ್ ಯಾವ ಅಕ್ಷರ ಇದೆ? ಯಾವ ಅಕ್ಷರ ಇದೆ ಹೇಳಿ? ವಾ ಐತ್ವ ವೈ. ಏನ್ ಹೇಳಿ? ವಾ ಐತ್ವ ವೈ. ವಾ ಐತ್ವ ವೈ. ವಾ ಐತ್ವ ವೈ. ದಾಗುಸುದಿ. ದಾಗುಸುದಿ ಕ. ಏನಾಯ್ತು? ವೈದಿಕ. ವಾ ಐತ್ವ ವೈ. ದಾಗುಸುದಿ ಕ ತಲಗಟ್ಟು ಕ. ವೈದಿಕ ಏನಾಯ್ತು ಹೇಳಿ? ವಾ ವೈದಿಕ. ವಾ ಔತ್ ವಾ ಓ. ವಾ ಔತ್ ವಂದಿರ್ಗ ಓ. ವಾ ಔತ್ ವಾ ಓ. ನೆಕ್ಸ್ಟ್ ಅಂದ್ರೆ ವಾಕ್ಯ ಅನುಸ್ವಾರ ಪಂ. ವಾಕ್ಯ ಅನುಸ್ವಾರ ವಂ. ದ ನ ಏತ್ವ ಎ. ಏನಾಯ್ತು? ವಂದನೆ. ವಾಕ್ಯ ಅನುಸ್ವಾರ ವಂ. ದ ತಲಗಟ್ಟು ದ ನ ಏತ್ವ ನೆ. ಏನಾಯ್ತು ಹೇಳಿ? ವಂದನೆ. ಓಕೆ, ಇನ್ನೊಂದ್ಸಲ ಹೇಳ್ಕೊಳ್ಳಾ. ಈಗ ನೀವು ಕೂಡ ನನ್ನ ಜೊತೆ ಹೇಳ್ತಾ ಪದಗಳನ್ನು ಕೂಡಿಸಿ ಅಕ್ಷರಗಳನ್ನು ಕೂಡಿಸಿ ಓದೋದನ್ನು ನೀವು ಕಲಿಬೇಕು. ಓಕೆ ಬನ್ನಿ. ವಾತಲಗಟ್ಟುವ ನ ತಲಗಟ್ಟು ನ. ಏನಾಯ್ತು? ವನ. ವನ ಅಂದ್ರೆ ಕಾಡು. ವಾತಲಗಟ್ಟಿ ನಿಲಿ ವಾ. ಲಾಗುಸು ಲಿ. ಏನಾಯ್ತು? ವಾಲಿ. ವಾಗುಸು ವಿ. ರಾತಲಗಟ್ಟಿ ನಿಲಿ ರಾ. ಮಾತಲಗಟ್ಟು ಮ. ವಿರಾಮ. ವಾಪಸಿ ದೀರ್ಘ ವಿ. ನಾಯತ್ವ ನೆ. ಏನಾಯ್ತು? ವೀಣೆ. ವಾಕ್ಯ ಪಟ್ಟು ಸುಳಿ ಋಷ ಭ. ಋಷಭ ಏನಾಯ್ತು ಹೇಳಿ? ಋಷಭ. ವಾ ಏತ್ವ ವೇ. ನಾಗುಸು ನಿ ಲ. ಏನಾಯ್ತು? ವೆನಿಲಾ. ಏನಾಯ್ತು ಹೇಳಿ? ವೆನಿಲಾ.
ವಾಯ್ ಎತ್ ಬಂದಿರ್ಗಾ ವೇ ನಾ ಕೊಂಬು ನು ವೇನು ಏನ್ ಹೇಳಿ ವೇನು ವಾ ಐತ್ ಬಾ ವೈ ತಗುಸುದಿ ಕ ವೈದಿಕ ಏನ್ ಹೇಳಿ ವೈದಿಕ ವಾಕ್ಯ ಅನುಸ್ವಾರ ವಂ ವಾಕ್ಯ ಅನುಸ್ವಾರ ವಂ ದ ನಾ ಎಪ್ಪ ನೇ ಏನೈತೆ ಹೇಳಿ ವಂದನೆ ಏನು ಹೇಳಿ ವಂದನೆ ಓಕೆ ಮಕ್ಕಳೇ ಇವುಗಳನ್ನ ನೀವು ಕಲಿಬೇಕು ಆಯ್ತಾ ಮೊದಲಿರುವ ಮತ್ತು ಅದರಿಂದ ಬರುವ ಪದಗಳನ್ನು ಬರೆದಿದ್ದೀರಲ್ವ ಇವನ್ನ ನೀವು ಓದಿ ಈ ಅಕ್ಷರಗಳನ್ನು ಕೂಡಿಸಿ ಪದಗಳನ್ನಾಗಿ ಮಾಡಿ ಓದುವ ಅಭ್ಯಾಸವನ್ನು ನೀವು ಬೆಳೆಸ್ಕೊಬೇಕು ಆಯಿತಾ ಓಕೆ ಥ್ಯಾಂಕ್ ಯು